ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಚರ್ಚಾ ವಿಷಯದೊಂದಿಗೆ ವಾಪಸ್ಸಾಗಿದ್ದೀವಿ. ನಮ್ಮ ಮೈಸೂರಿನಲ್ಲಿ ಏನು ಮೂಡಾ ಹಗರಣ ಸಿಕ್ಕಾಪಟ್ಟೆ ಸದ್ದು ಮಾಡಿತು. ಕಾರಣ ಅದರಲ್ಲಿ ಸಿಎಂ ರವರ ಇನ್ವಾಲ್ವ್ಮೆಂಟ್ ಇದೆ ಅಂತ. ಅವರು ಕೂಡ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಸದ್ದು ಮಾಡಿದಂತಹ ವಿಚಾರ. ಇದೇ ವಿಚಾರ ಕುರಿತು ಇವತ್ತು ಮಾತನಾಡೋದಕ್ಕೆ ಅಂತ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲು ಬರ್ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಕೆ, ಈ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ, ಹೀಗಾಗಿ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನು ಹೇಳ್ತೀರಾ, ಈ ಒಂದು ಆರೋಪ ಏನಿದೆ ಸಿದ್ದರಾಮಯ್ಯನವರ ಮೇಲೆ ಇಷ್ಟು ದೊಡ್ಡದಾಗಿ ಕೋಟ್ಯಾಂತರ ರೂಪಾಯಿ ಲಪ್ಟಾಯಿಸ್ತಾ ಇದ್ದಾರೆ, ಅಥವಾ ಅಷ್ಟು ಜಮೀನುಗಳನ್ನ ಅಷ್ಟು ನಿವೇಶನಗಳನ್ನ ಪಡೆದುಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ ಅಂತ. ಹೀಗಾಗಿ ಪಾದಯಾತ್ರೆಗೂ ಕೂಡ ಇವರು ಹೊರಟಿದ್ರು, ಅದು ಕೂಡ ಕ್ಯಾನ್ಸಲ್ ಆಗುತ್ತೆ, ಅಥವಾ ಜೆ ಡಿ ಎಸ್ನವರು ನಾವು ಇದಕ್ಕೆ ಬೆಂಬಲ ಕೊಡೋದಿಲ್ಲ ಅಂತ ಹಿಂಸರಿತಾ ಇದ್ದಾರೆ. ಈ ಫುಲ್ಲು ಒಂಥರ ಚಿತ್ರಾನ್ನ ಥರ ಮಾಡಿಟ್ಬಿಟ್ಟಿದ್ದಾರೆ, ಯಾವುದು ಕ್ಲಾರಿಟಿ ಇಲ್ಲ. ಏನು ಹೇಳ್ತೀರಾ ಈ ಬಗ್ಗೆ? ಇದಕ್ಕೊಂದು ಸಿಂಪಲ್ಲಾಗಿ ಉತ್ತರಿಸ್ಬೇಕಾಗಿದೆ ಏನಪ್ಪ ಅಂದರೆ, ಇದರಲ್ಲಿ ಯಾಕೆ ಈ ರೀತಿ ಬರ್ತಾ ಇದೆಯಪ್ಪ ಅಂತಂದರೆ, ಈ ಮುಡಾದಲ್ಲಿ ಭಾಳಷ್ಟು ಜನರ ಹಸ್ತಗಳಿದ್ದಾವೆ, ಒಬ್ಬರದೇ ಇಲ್ಲ. ಅಂದರೆ ಸಿದ್ದರಾಮಯ್ಯವ್ರು ಒಬ್ಬರದಾಗಿದ್ದರೆ ಇಷ್ಟೊತ್ತಿಗೆ ಇನ್ನೂ ಜೋರಾಗ್ತಿತ್ತು. ಯಾಕಂದರೆ ಈಗ ಸಿದ್ದರಾಮಯ್ಯವರಿಗೆ ಮತ್ತು ಎಚ್ ಡಿ ಕೆ ಅವರಿಗೆ ಟಗ್ ಆಫ್ ವಾರ್, ಹೇಗಾದ್ರೂ ಒಬ್ಬರೊಬ್ಬರು ಮುಗಿಸೇ ಬಿಡಬೇಕು ಅನ್ನೋಷ್ಟು ಮಟ್ಟಿಗೆ ಅವ್ರನ್ನದ. ಅಂಥ ಪ್ರಸಂಗದೊಳಗೆ ಮತ್ತೆ ಈಗ ಅನಾಯಾಸ ಆಗಿ ಬಂದದ ಸಿದ್ದರಾಮಯ್ಯವ್ರು ಸಿಕ್ಕೋದು ಕಷ್ಟ. ಅವ್ರು ಅರ್ಕಾವತಿಗಳು ಹಿಂದೆ ಸಿಕ್ಕೊಂಡಿದ್ರು, ಅದು ಮತ್ತೇನೋ ಏನಪ್ಪ ಒಂದು ಆಯೋಗ ನೇಮಿಸಿದ್ರು ಕೆಂಪಯ್ಯವ್ರದ್ದು, ಅದು ಏನೋ ರಿಡು ಅಂತೇಳಿ ಮತ್ತೊಮ್ಮೆ ಅಂತೇಳಿ ತಪ್ಪಿಸ್ಕೊಂಡು ಹೋಗಿಬಿಟ್ರು. ಈಗ ಮತ್ತೊಮ್ಮೆ ಸಿಕ್ಕೊಂಡಿದ್ದಾರೆ ಅವರು, ಮತ್ತು ಹಾಗೆಲ್ಲ ಸಿಗು ಗಿರೇಕಿ ಎಲ್ಲವು. ಅಂಥ ಪ್ರಸಂಗದಲ್ಲಿ ಇವತ್ತು ಎಚ್ ಡಿ ಕೆ ಪರಮ ವೈರಿಗಳು ನಮಗೆ ಇವರು ಸಿದ್ದರಾಮಯ್ಯ ರಾಜಕೀಯವಾಗಿ ಅಂದವ್ರು ಯಾಕೆ ಹೆಂಗೆ ಸರಿತಾ ಇದ್ದಾರೆ, ನೈತಿಕವಾಗಿ ಸಹಿತ ಬೆಂಬಲ ಸೂಚನೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಿಂಪಲ್ಲಾಗಿ ಅವ್ರದ್ದು ಹೆಸರು ಕೇಳಿಬಂದ ನಂತರದಲ್ಲೇ ಮುಖ್ಯಮಂತ್ರಿ ನಮ್ಮ ದೇವರಾಜ ನಮ್ಮ ದೇವೇಗೌಡರಿದ್ದಾಗ 48 ನಿಮಿಷಗಳನ್ನು ಹಂಚಿದ್ದಾರೆ ತಮ್ಮ ಸಂಬಂಧಿಕರ ನಡುಕ. ಹಾಗೆ ಇನ್ನೂ ಆರೋಪ ಬಂದು ಎಷ್ಟು ಸತ್ಯನ ಎಷ್ಟು ಗೊತ್ತಿಲ್ಲ, ಆರೋಪ ಬಂದ್ಕೊಳ್ಳೆ ಆಡಿದಾಗ ನಾವು ತೊಗೊಂಡಿದ್ದು ಅದನ್ನು ಇಲ್ಲ ಅಂತ ಹೇಳಿಲ್ಲ, ನಿರಾಕರಣೆ ಮಾಡಲಿಲ್ಲ, ದೇವೇಗೌಡರು ಮಾಡಲಿಲ್ಲ, ಜೊತೆಗೆ ಎಚ್ ಡಿ ಕೆ ಅವರು ಮಾಡಲಿಲ್ಲ. ಹೀಗಾಗಿ ಅದು ನಿರಾಕರಣೆ ಮಾಡಿಲ್ಲ ಅಂದ್ರೆ ಮತ್ತೆ ನೀನು ಧಾರ್ಮಿಕ ಕಲಹೆ ಅಂತೇಳಿ ಒಂದು ಸ್ವಲ್ಪ ಅನಿಸಿತ್ತು. ಆದರೂ ಮೊದಲಿನ ಒಂದು ಸೌಂಡ್ ಇರಲಿಲ್ಲ, ಈಗ ಸ್ವಲ್ಪ ಮತ್ತೆ ಸೌಂಡ್ ಮತ್ತೆ ಶುರು ಆಗಿದೆ. ರಾಜ್ಯಪಾಲಕ್ಕೆ ಯಾಕಾಗತ್ತಲ್ಲ ಅದ್ರಾಗ ಅಂದ್ರೆ ಬಿ ಜೆ ಪಿಯ ನೇರ ಡೈರೆಕ್ಷನ್ ಮೇಲೆ ಇದು ನಡೀತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಂದ್ರೆ ಎಚ್ ಡಿ ಕೆ ಅವ್ರು ಹೆಂಗಿತ್ತಪ್ಪ ಅಂದ್ರೆ, ಇವತ್ತು ಅವರು ನಾನಪ್ಪ ಬರೆದ ಪಾದಯಾತ್ರೆಯೊಳಗೆ ಒಮ್ಮೆ ಆಗೇ ಹೋಗಲಿ ನಮ್ದ್ರೆ ಆಗಲಿ ಅವ್ರದ್ರೆ ಆಗಲಿ ಅಂತಿದ್ರು. ಅಂದ್ರೆ ಈಗ ಅದು ಹಂಗೆ ಹೊಂಟಿದ್ದು ನೋಡಿದ್ರಾಗ ಈಗ ಬಿ ಜೆ ಪಿಗಿಂತ ಅನಿವಾರ್ಯ ಇದೆ. ಯಾಕಪ್ಪ ಅಂತಂದ್ರೆ ಅವ್ರು ಇವತ್ತು ಕಾಂಗ್ರೆಸ್ನ ಯಾವುದೋ ಶತಾಯಗತ ಮಾಡಿ ಕರ್ನಾಟಕದಿಂದ ಆ ಸರ್ಕಾರ ಕಿತ್ತು ಹಾಕಬೇಕು ಅನ್ನೋಂಥ ಸಹಜವಾಗಿ ಅವ್ರನ್ನ ಇದೆ. ಯಾಕಪ್ಪ ಅಂತಂದ್ರೆ ಅವ್ರು ಹಿಂದಂತೆ ಆರೈತು ಮಾಡ್ಕೊಂಡು ಬಂದಿದ್ದಾರೆ ಇತಿಹಾಸದ ಅವ್ರದ್ದು. ಹೀಗಾಗಿ ಅವ್ರು ಪಾದಯಾತ್ರೆ ಮಾಡಿ ಇನ್ನಷ್ಟು ದೊಡ್ಡದು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಯಾಕೋ ಹಿಂದೆ ಹಾಕೋದು ನೋಡಿದಾಗ ಇವರಿಗೆ ಕುಂಬಳಕಾಯಿ ಕಳ್ಳ ಅಂದಾಗ ಹೆಗಲ ಮಿಟ್ಟು ನೋಡ್ಕೊಂಡಂಗೆ ಅನಿಸ್ಲಿಕ್ಕೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ ಕೆ ಶಿ ಅವ್ರನ್ನ ಸಿಎಂ ಮಾಡೋಕ್ ಹೊರಟಿದ್ದಾರೆ, ಒಪ್ಪಂದ ಆಗಿದೆ, ಹಾಗಾಗಿ ವಿಜೇಂದ್ರ ಇಷ್ಟೊಂದು ಹಾರಾಡಿ ಪಾದಯಾತ್ರೆ ಹೋರಾಟ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದೆಲ್ಲ ನಿಜ ಅನ್ಸುತ್ತಾ ಹಾಗಿದ್ರೆ ಎಚ್ ಡಿ ಕೆ ಅವ್ರು ಹಿಂದೆ ಸರಿದಿದ್ದು ನೋಡಿದ್ರೆ? ನೋಡ್ರಿ, ಯತ್ನಾಳ್ ಅವರು ಯಾವ ದೃಷ್ಟಿಗೂ ಮಾತಾಡ್ತಾರೋ ಗೊತ್ತಿಲ್ಲ, ಎಲ್ಲಿರು ಹೊಂದಾಣಿಕೆ ಅಂತಾರೋ, ಯಾರಿಗೆ ಹೊಂದಾಣಿಕೆ ಅಂತಾರೋ, ಯಾವುದಕ್ಕೆ ಹೊಂದಾಣಿಕೆ ಅಂತಾರೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಈ ಒಂದು ಸಿದ್ದರಾಮಯ್ಯ ನಡೆಸಿ ಡಿ ಕೆ ಶಿವರು ಮಾಡಿಸುವಾಗೇನೋ ಇದಂತೆ ಮಾತು ಮಾತಾಡಿದಾರೆ. ಅದನ್ನು ಅದು ಅದಕ್ಕಾಗಿನ ಇದೆಲ್ಲ ನಡೆದಪ್ಪ ಅನ್ನೋಂಥ ಮಾತು ಮಾತಾಡಿದರು, ಹೊಂದಾಣಿಕೆ ಆಗಿತ್ತು ಅಂತೇಳಿದ್ರಿಂದ. ಆದರೆ ಇದೇ ಯತ್ನಾಳರು ಸಿದ್ದರಾಮಯ್ಯವರಿಗೆ ಮತ್ತು ಇವರು ಯಡಿಯೂರಪ್ಪನವರಿಗೆ ಹೊಂದಾಣಿಕೆ ರಾಜಕಾರಣ ಆಗುತ್ತೆ ಬಂದದ ಅಂತ ಹೋಗೋದು ಬಂದಿದ್ದಾರೆ ಇಲ್ಲಿವರೆಗೆ. ಈಗ ಡಿ ಕೆ ಶಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿ ಎಂತಾದರೂ ಯಡಿಯೂರಪ್ಪನವ್ರು ಹೆಲ್ಪ್ ಮಾಡೋಕ್ಕೆ ಸಾಧ್ಯದನ ಅಥವಾ ವಿಜಯೇಂದ್ರ ಹೆಲ್ಪ್ ಮಾಡೋಕ್ಕೆ ಸಾಧ್ಯದನ ಇರ್ಬೋದಿಲ್ಲಂತಲ್ಲ, ಕಾಲ ತಕ್ಕಂಗಾಗಿ ಒಂದಿಷ್ಟು ಚೇಂಜ್ ಆಗ್ತಿರ್ತಾವೆ ಇಲ್ಲ ಅನ್ನೋದಿಲ್ಲ ಅದನ್ನು. ಬಟ್ ಅಷ್ಟು ಪರ್ಫೆಕ್ಟ್ ಅಂತ ನನಗೆ ಅನ್ನಿಸೋದಿಲ್ಲ. ಇವ್ರನ್ನ ಆರೋಪಕ್ಕೆ ಆರೋಪ ಮಾಡ್ತಾ ಇದ್ದರು, ಎದಕ್ಕೂ ಮಾಡ್ತಾ ಇದ್ರು, ಒಟ್ಟು ತಾವೊಬ್ಬರು ಬಿಟ್ಟು ಉಳಿದವರೆಲ್ಲ ಹೊಂದಾಣಿಕೆ ಅಧಿಕಾರಿಗಳು ಅನ್ನೋಂಗೆ ಅವರು ಡಿಫೈನ್ ಮಾಡ್ತಾರೆ. ಈಗ ಎಚ್ ಡಿ ಕುಮಾರಸ್ವಾಮಿಗೂ ಸಹಿತ ಅಂತ ಅಂದರು ಅಂದರು ಹೇಳಿಕ್ ಬರೋದಿಲ್ಲ, ಆ ಹೊಂದಾಣಿಕೆ ಇದ್ರೆ ಇವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಅದಕ್ಕೆ ಇದಂತೆ. ನಾವೇನು ನೋಡೋದು, ನೀವು ಹೊಂದಾಣಿಕೆ ಆಗೈತಿ, ಇದು ರಾಜಕಾರಣದಲ್ಲಿ ಹೊಂದಾಣಿಕೆ ಇಲ್ಲದ ಯಾವುದೈತಿ, ಅದನ್ನು ವಿರೋಧ ಮಾಡ್ತಿದ್ರೆ ಅಷ್ಟೊಂದು. ನಾವು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದೀವಿ, ಅದನ್ನು ಹೇಳಿಬಿಟ್ಟಿವಿ ಅದರೊಳಗೆ. ಯತ್ನಾಳ್ರೆ ನೀವು
ಈಗ ಯಡಿಯೂರಪ್ಪರು ಬಿಟ್ಟು ಹೋಗ್ರಿ, ಬಿ ಜೆ ಪಿಯಿಂದ ಸಿದ್ದರಾಮಯ್ಯ ಬಿಟ್ಟು ಹೋಗಲಿ ಅಂದ್ರೆ ನೀವು ಅನ್ನೋಕ್ಕಿಂತಲೂ ಮತ್ತೊಂದು ಪಕ್ಷ ಕಟ್ಟಲಿ ಇವರೆಲ್ಲ ಕೊಡ್ಕೊಂಡು ಅನ್ನೋಕ್ಕಿಂತ ನೀವು ಸ್ವತಃ ಒಂದು ಪಕ್ಷ ಕಟ್ಟಾಕ್ರಿ, ಯಾರು ಬೇಡ ಅಂದಾರ ನಿಮಗೂ? ನಿಮ್ಮ ಸ್ವತಃ ನೀವು ಒಬ್ರು ಜಮೀನ್ದಾರ ಅದ್ರಿ, ಸಾಕಷ್ಟು ಆಸ್ತಿ ಉಳ್ಳವ್ರದ್ರಿ. ಇಲ್ಲಿ ರಾಜಕಾರಣ ಹೆಂಗದಪ್ಪ, ದುಡ್ಡಿ ಮೇಲೆ ಅದ ನಿಮ್ಗೆ?